ಕಡೆ ಬನ್ನಿ ನೋಡೋಣ. ಪಡೆದುಕೊಳ್ಳುವುದಕ್ಕೆ 80ರ ವೃದ್ಧೆಯೊಬ್ಬರು ಲೋನ್ ನೆಪ ಹೇಳಿ ಕಳೆದ 6-7 ತಿಂಗಳುಗಳಿಂದ ರಿಪ್ಪನ್ಪೇಟೆ ಪಟ್ಟಣದ ಕೆನರಾ ಬ್ಯಾಂಕ್ ಮ್ಯಾನೇಜರ್ ತಡೆ ಒಡ್ಡಿರುವ ಘಟನೆ ನಡೆದಿದೆ. ಹಿರಿಯ ನಾಗರಿಕರಿಗೆ ಗೌರವ ನೀಡೋ ಸಂಸ್ಕೃತಿ ನಮ್ಮದು. ಆ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರ ಮಾಸಾಶನ ನಿಗದಿ ಮಾಡಿ ಅವರ ಜೀವನಕ್ಕೆ ಆಧಾರವಾಗಿದೆ. ಆದ್ರೆ ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಎನ್ನುವ ಹಾಗೆ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ವೃದ್ಧೆಗೆ ಮಾಸಾಶನ ನೀಡಲು ಕಳೆದ 6-7 ತಿಂಗಳಿನಿಂದ ಅಲೆದಾಡಿಸ್ತಾ ಇದ್ದಾರೆ ಎಂಬ ಪ್ರಕರಣ ಬೆಳಕಿಗೆ ಬಂದಿದೆ. ಕೆರೆಹಳ್ಳಿ ಹೋಬಳಿಯ ಕಳಸೆ ಗ್ರಾಮದ ದೇವಮ್ಮ ಎಂಬ 80 ವರ್ಷದ ವೃದ್ಧೆಯ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ನುವಂತಾಗಿದೆ. ಈ ಹಣ ಬಂದ್ರೆ ತುತ್ತಿನ ಚೀಲ ತುಂಬಿಕೊಳ್ಳುವ ಹಿರಿಯ ಜೀವ ಇವತ್ತು ಹಣವಿಲ್ಲದೆ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಮಕ್ಕಳ ಆಸರೆ ಇಲ್ಲದಿದ್ರೂ ಉಪವಾಸ ನರಳಬಾರದು ಅಂತ ಸರ್ಕಾರ ವೃದ್ಧಾಪ್ಯ ವೇತನವನ್ನ ನೀಡ್ತಾ ಇದೆ. ಆದ್ರೆ ಸರ್ಕಾರ ವೇತನ ನೀಡ್ತಾ ಇದ್ರು ಈ ಹಿರಿಯ ಜೀವಕ್ಕೆ ವೃದ್ಧಾಪ್ಯ ವೇತನ ನೀಡುವಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಲೆದಾಡಿಸ್ತಾ ಇರುವಂತದ್ದು ನೋಡಿದ್ರೆ ಬೇಸರವೆನಿಸ್ತಾ ಇದೆ. ಸಾವಿರಾರು ಕೋಟಿ ಸಾಲ ಮಾಡಿ ದೇಶ ತೊರೆದು ಶ್ರೀಮಂತರಿಗೆ ಸಾಲವನ್ನಾ ಮಾಡಿಸಿಕೊಳ್ಳುವ ಕಳ್ಳಕಾಕರಿಗಾಗಿ ರತ್ನಗಂಬಳಿ ಹಾಕುವ ಬಿಳಿಯನಂತಹ ಅಧಿಕಾರಿಗಳ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ವೃದ್ಧರಾದ ಬಳಿಕ ಅವರಿಗೆ ಮಕ್ಕಳು ನೋಡ್ಕೊಳ್ತಾರೋ ಇಲ್ವೋ, ಅವ್ರ ಖರ್ಚಿಗೆ ಸ್ವಲ್ಪ ಹಣ ಕೊಡೋಣ ಅಂತ ಹೇಳಿ 1200 ರೂಪಾಯಿ ಮಾಸಾಶನವನ್ನ 60 ವರ್ಷ ಮೇಲ್ಪಟ್ಟಿರುವಂತಹ ವೃದ್ಧರಿಗೆ ಕೊಡ್ತಾ ಇದೆ. ಆದ್ರೆ ಇದೀಗ 80ರ ವೃದ್ಧೆಯೊಬ್ಬರಿಗೆ ಈ ಮಾಸಾಶನವನ್ನ ಪಡೆದುಕೊಳ್ಳೋದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಅಡ್ಡಿಯಾಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ರಿಪ್ಪನ್ಪೇಟೆಯಲ್ಲಿ. ರಿಪ್ಪನ್ಪೇಟೆ ಪಟ್ಟಣದ ಕಳಸೆ ಗ್ರಾಮದಲ್ಲಿ ಹಿರಿಯ ವೃದ್ಧೆ ಅಂದ್ರೆ 80ರ ಹರಿಯದ ವೃದ್ಧಿಯೊಬ್ಬರಿಗೆ ಮಾಸಾಶನ ಕೊಡೋದಕ್ಕೆ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆಟವಾಡಿಸ್ತಾ ಇದ್ದಾರೆ. ಲೋನ್ನ ನೆಪ ಹೇಳ್ಕೊಂಡು ವೃದ್ಧಾಪ್ಯ ವೇತನವನ್ನ ಮುಟ್ಕೋಲ್ ಹಾಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ಪ್ರಶ್ನಿಸಿ ಇದೀಗ 80 ವರ್ಷದ ವೃದ್ಧೆ ಪ್ರತಿನಿತ್ಯ ಬ್ಯಾಂಕ್ ಅನ್ನ ಅಲೆದಾಡ್ತಾ ಇದ್ದಾರೆ. ನನಗೆ ಯಾಕೆ ಕೊಡ್ತಾ ಇಲ್ಲ, ನೀವು ಕೊಡಿ ನನಗೆ, ನನಗೆ ಜೀವನ ಮಾಡೋದಕ್ಕೆ ಇದು ಬಹಳಾನೇ ಮುಖ್ಯವಾಗುತ್ತೆ ಅಂತ ಪ್ರತಿನಿತ್ಯ ಬ್ಯಾಂಕ್ಗೆ ಓಡಾಡ್ತಾ ಇದ್ರು ಕೂಡ ಮ್ಯಾನೇಜರ್ ಮಾತ್ರ ಇದನ್ನ ಮುಟ್ಕೋಲ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಂದ್ ರೀತಿ ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿದೆ ಇಲ್ಲಿನ ಕತೆ. ಆ ಹಿನ್ನೆಲೆಯಲ್ಲಿ ಆ ವೃದ್ಧೆಗೆ ಶೀಘ್ರವಾಗಿ ಮಾಸಾಶನವನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ದೇವಮ್ಮ ಬ್ಯಾಂಕಿಗೆ ಬಂದರೆ ಜೋರು ಮಾಡ್ತಾರೆ, ಹಣ ಕೊಡ್ತೇ ಇಲ್ಲ, ಮಗ ಸಾಲ ಮಾಡಿದ್ದಾನೆ ಕೊಡ್ತೇ ಇಲ್ಲ, ನನಗೆ ಸಾಲಕ್ಕೆ ಹೋಗೈತೆ ಅಂತ ಹೇಳ್ತಾರೆ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ನಿಮಗೆ ದುಡ್ಡು? 8 ತಿಂಗಳಿಂದ ಇಲ್ಲ. 8 ತಿಂಗಳಿಂದ ಕೊಟ್ಟಿಲ್ಲ? ಇಲ್ಲ ಸರ್, ಇಲ್ಲ ಸರ್. ತಿಂಗಳು ಎಷ್ಟು ವೃದ್ಧಾಪ್ಯ ವೇತನ ಕೊಡ್ತಾ ಇದ್ದೀರಾ? ವೃದ್ಧಾಪ್ಯ ಹಣ ಗಿರಲಕ್ಷ್ಮಿ ಮೋಜ ಹಾಕ್ತಾನಲ್ಲ,
ನಿಮ್ಮ ಬ್ಯಾಂಕಲ್ಲಿ ಎಷ್ಟು 8 ತಿಂಗಳಿಂದ ಓಡಾಡ್ತಿದ್ದೀರಾ? ಏನ್ ಹೇಳ್ತಾರೆ ಕೇಳಿದ್ರೆ? ಬೈತಾರ ನಿಮಗೆ? ನೀವು ಹೇಳ್ಬೇಕಿತ್ತು, ನಾನು ಲೋನ್ ನಮ್ಮ ಮಗ ಕಟ್ತಾನೆ. ಎಷ್ಟಿದೆ ದುಡ್ಡು ಅಲ್ಲಿ ನಿಮ್ಗೆ ಬರ್ಬೇಕಾಗಿರೋದು? ಈಗ ಎಷ್ಟೈತೆ? 9,000 ಐತೆ ಅಂದ್ರು. 1,30,000 ಕಡಸೆ ಗ್ರಾಮ. ನಮ್ಮ ತಾಯಿಯವ್ರದ್ದು ರುದ್ರಭೂಮಿ ದುಡ್ಡು ಬರ್ತಾ ಇದೆ. ಒಂದು 9 ತಿಂಗಳಾಗಿದೆ. 9 ತಿಂಗಳಿಂದ ದುಡ್ಡು ನಮ್ಮ ಬ್ಯಾಂಕ್ನವ್ರು ಕೊಡ್ತಾ ಇಲ್ಲ. ಅಮ್ಮ ನಿನ್ ಲೋನ್ ಇದೆ, ಲೋನಿಗೆ ಕಟ್ಟಾಗತ್ತೆ ಅಂತ ಹೇಳ್ತಿದ್ದಾರೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಮಾತಾಡುತ್ತೆ, ನಿಮ್ಮದು ಸಾಲ ಟಿವಿದೆ ಅಂತ ಹೇಳ್ತಾರೆ. ನಮ್ಮ ಕೋರ್ಟಲ್ಲಿ ಇತ್ತು, ನಮ್ಮ ಅಕ್ಕವರು ಕೋರ್ಟಿಗೆ ಹಾಕಿದ್ರು. ಕೋರ್ಟು ಡಿಸಿಷನ್ ಆಗಿತ್ತು, ಜಡ್ಜ್ಮೆಂಟ್ ಆಗಿ 8 ತಿಂಗಳಾಗಿದೆ. ಮ್ಯಾನೇಜರ್ ಹೇಳಿದೆ ನಾನು, 8 ತಿಂಗಳಾಗಿದೆ ಸರ್, ನಮ್ಮ ಪಾಣಿಯೆಲ್ಲ ನಮ್ಮ ಹೆಸರು ಬಂದ ನಂತರದಲ್ಲಿ ನನಗೆ ಕಟ್ ಕ್ಲಿಯರ್ ಮಾಡ್ತೀನಿ ಸರ್, ನಮ್ಮ ಅಮ್ಮನ ವೃದ್ಧಾಪ್ಯವೇತನ ಕೊಡಿ ಅಂತ ಕೇಳಿದ್ವಿ. ನೀನು ಡಿ ಸಿ ಕಂಪ್ಲೇಂಟ್ ಮಾಡಪ್ಪ, ನಾನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಅಮ್ಮ ನನ್ನ ಮೇಲೆ ಟೆನ್ಷನ್ ಇವಾಗ, ನನ್ನ ಮಗನಿಂದ ಸಾಲ ಮಾಡಿದ್ರಿಂದ ನನಗೆ ನನ್ನ ವೃದ್ಧಾಪ್ಯವೇತನ ಬರ್ತಾ ಇಲ್ಲ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್. ಏನು ಮಾಡೋದಂತ ಗೊತ್ತಾಗ್ತಾ ಇದೆ. ನನ್ನ ಅಮ್ಮಂಗೆ ಹೇಳಿ, ಮ್ಯಾನೇಜರ್ ಏನು ಹೇಳ್ತಾರೆ ಇದನ್ನು ಕೇಳಿ? ನೀನು ಡಿ ಸಿ ಕಂಪ್ಲೇಂಟ್ ಮಾಡಪ್ಪ, ನಾನು ಕೊಡಲ್ಲ. ನೀನು ಲೋನ್ ಕ್ಲಿಯರ್ ಮಾಡು, ಕಟ್ ಕ್ಲಿಯರ್ ಮಾಡು. ಆ ನಂತರದಲ್ಲಿ ನಿಮ್ಮ ಅಮ್ಮನ ವೃದ್ಧಾಪ್ಯವೇತನ ಕೊಟ್ಟು ನಾನು ಕೊಡ್ತೀನಿ. ಇಲ್ಲಾಂದ್ರೆ ಅಲ್ಲಿ ಬರೋವರೆಗೂ ನಾನು ನೀವು ಕಟ್ಟೋವರೆಗೂ ಸಾಲದಲ್ಲಿ ಕಟ್ ಮಾಡ್ಕೊಂತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಅಮ್ಮ ಅವ್ರು ಏನು ಹೇಳಿದ್ರು, 8 ತಿಂಗಳಿಂದ ಓಡಾಡ್ತಿದ್ದೀನಿ. ಬಂದು ಸರ್, 8 ತಿಂಗಳಿಂದ ಓಡಾಡ್ತಿದ್ದಾರೆ ಅಮ್ಮನು. ಬಂದಾಗೆಲ್ಲ ಮ್ಯಾನೇಜರ್ ನಮ್ಗೆ ಜೋರು ಮಾಡಿ ಕಳಿಸ್ತಾರೆ ಅಂತ? ಖಂಡಿತ ಖಂಡಿತ ಜೋರು ಮಾಡ್ತಿದ್ದಾರೆ ಸರ್. ಕೋರ್ಟ್ ಇತ್ಯರ್ಥವಾಗಿ ಒಂದು 2 ತಿಂಗಳು ಜಡ್ಜ್ಮೆಂಟ್ ಆಗಿದೆ. ಕಾಪಿ ಇನ್ನೊಂದು ಒಂದು 15-20 ದಿನದಲ್ಲಿ ಜಡ್ಜ್ಮೆಂಟ್ ಕಾಪಿ ಸಿಗುತ್ತೆ ನನಗೆ. ಅದನ್ನು ತಂದು ಕೊಡ್ತೀನಿ ಸರ್. ಅಲ್ಲಿವರೆಗೂ ನಮ್ಮ ತಾಯಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರು. ಇವ್ರು ಬ್ಯಾಂಕ್ನಲ್ಲಿ ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಮುಂದೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಏನು ಮಾಡೋದು ಸರ್? ಸರಿ, ದುಡ್ಡು ಕೊಡಿ ಅಂತ ಕೇಳಿದ್ರೆ ಎಲ್ಲ ದುಡ್ಡು ಸಾಲ ಕೊದೈತೆ, ನಾನು ಕೊಡೋಕ್ಕಲ್ಲ ದುಡ್ಡು, ನೀ ಎಲ್ಲರೂ ಹೋಗಿ ಸಾಯು ಅಂದ. ಹ್ಞೂ, ಎಲ್ಲರೂ ಹೋಗಿ ಸಾಯು ಅಂತ ಹೇಳ್ದ. ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅಲ್ಲಿ ಮಾತಾಡ್ತಾ ಇರ್ಬೇಕಾರೆ 4-5 ಸರಿ ನಮ್ಮ ಎದುರಿಗೆ ಗೆಟ್ ಔಟ್ ಅಂದ್ರು ಸರ್. ಯಾರಿಗೆ? ನೀವು ನಿರ್ಬಡ ಹೊರಗೆ ಹೋಗು, ನಿಮ್ಮ ಹತ್ರ ನಾ ಮಾತಾಡಲ್ಲ ಅಂತ. ಹಾಂ, ನಿಮ್ಮ ಅಜ್ಜಿಗೆ ಏನು ಹೇಳಿದ್ರು? ಲೋನ್ ಕಟ್ಟಿ ನೀವು ದುಡ್ಡು ಬಿಡಿಸ್ಕೊಂಡು ಹೋಗಿ, ನಿನ್ನ ಮಗನ ಹತ್ರ ಕಟ್ಸು, ಇಲ್ಲ ಅಂದ್ರೆ ಇವರು ಹೇಳಿರ್ ಸರ್ ನಂಗೆ ಕಷ್ಟ ಇದೆ ತುಂಬಾ ಅಂತ. ಕಷ್ಟ ಇದ್ರೆ ಹುಟ್ಟು ಸಾಯಿರಿ ಅಂತ. ಸಾಯಿ ಅಂತ ಹೇಳಿದ್ರು? ಯಾರು ಹೇಳಿದ್ರು? ಮ್ಯಾನೇಜರ ಅಲ್ಲಿ ಬೇರೆ ಬೇರೆಯವರ? ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹೇಳಿ. ಹಾಂ, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹೇಳಿ ಅಂತ ಹೇಳಕ್ಕೋ. ಬ್ಯಾಂಕಿನ ದುಡ್ಡು SI ದುಡ್ಡಲ್ಲ, ಪೊಲೀಸ್ ಬಿಟ್ಟು DC ಗಾರ ಕೊಡಿ, ನಾನು ನೋಡ್ಕೊಂತೀನಿ ಅಂತ. ನನಗೆ ನೀವು ಹೋಗಿ ಸಾಯು ಅಂತ. ನಿಮಗ ಮತ್ತೆ? ಹಾಂ, ನನಗೆ ಹೋಗಿ ಸಾಯು. ನೀವು 6 ತಿಂಗಳಿಂದ ಬರ್ತಿದ್ರಲ್ಲ, 6 ತಿಂಗಳಿಂದ ಬೈತಾ ಇದ್ದಾರೆ ಹೇಗೆ? ಬೈತಾನೆ ಇದ್ದಾನೆ. ನೀವು ಯಾಕೆ ಹೇಳಿಲ್ಲ? ಯಾರು ಇದ್ದಾರೆ ಅಂತ ಹೇಳಿ, ಮಾತು ಇದ್ರ ಮನೆಗೆ ನಾನು ಇದ್ರ ಬಳ್ಳಾರಿ. ಹಾಂ, ಲಾಸ್ಟ್ ಮಟ್ಟ ಹೋಗೋಣ ಅಂತ ಬಂದದ್ದು ನಾನು. 8 ತಿಂಗಳ ಇಲ್ಲ ಸರ್, ನಮ್ಮನೆ ಹತ್ರ ಬಂದು ನಮಗೂ ಬೈದಿದ್ರು, ನನಗೆ ಬಾಯಿಗೆ ಬಂದಂಗೆ ಬೈದೋಗಿದ್ರು. ಹೊಡಿಯಕ್ ಬಂದಾರ ಹಿಂಗ ಬರ್ತಾನೆ, ಅವಳಿಗೆ ಹೊಡಿಯಕ್ ಬಂದಾರ ಹಿಂಗ ಬಂದ್ಬಿಟ್ಟ. ನೀವು ಹೇಳ್ಬೇಕಿತ್ತು ಯಾಕೆ ಮೈ ಮೇಲೆ ಬರ್ತೀರಾ ಅಂತ. ಸರ್, ಅವ್ರಿಗೆ ಒಂದು 7-8 ಸರಿ ಗೆಟ್ ಔಟ್ ಅಂದ್ರೆ ಸರ್. ಇಲ್ಲ ಇಲ್ಲ, ಯಾಕೆ ಬಂದ್ರಿ? ಸಲ ಕೇಳೋಣ. ಪೊಲೀಸ್ ಸ್ಟೇಷನ್ ಪೊಲೀಸ್ ಹತ್ರನಾ? ಸಲ ಕೇಳೋಣ ಅಂತ ಬಂದ. ನ್ಯಾಯ ಕೇಳೋಣ ಅಂತ.